ಇನ್ನೊಂದೇನು ಗೊತ್ತಾ, ಈ ಕೆ ಎಸ್ ಆರ್ ಟಿ ಸಿ ಬಸ್ ಬಂದು ಕೆ ಎಸ್ ಆರ್ ಟಿ ಸಿ ಬಸ್ ಅವರು ಕಂಡಕ್ಟ್ರು ಬಸ್ ಅವರು ಇಲ್ಲಿ ನಿಲ್ಲಿಸ್ಬಿಟ್ಟು ಪಾಪ ಊಟಕ್ಕೆ ಅಂತ ಬಂದಿದ್ದಾರೆ, ತೊಗೊಂತ ಇದ್ದಾರೆ ಊಟನ. ಸೊ ಈ ರೀತಿನೂ ಉಂಟು, ಯಾಕಂದರೆ ಆರು ರೇಂಜಿಗೆ ಇರುತ್ತೆ ಊಟ ಅಂತ. ಮನೆ ಊಟ ಇಲ್ಲಿ ನೋಡ್ರಿ, ಅಲ್ಲೇನ್ರಿ ನೋಡ್ತೀರ ಆರ್ಯನ್ ಅವರು ಕ್ಯಾಮ್ರಾ ಈ ಕಡೆ ತಿರ್ಸ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಅಲ್ಲಿ ನೋಡ್ದವ್ರೆ, ಆ ಕಡೆ ಈ ಕಡೆ ಹೋದ್ರೆ ನಾವು ಔಟ್ ಆಫ್ ಫೋಕಸ್ ಆಗಲ್ವಾ. ನೋಡಿ ಬಂದರು ಬಂದರು ಪಾಪ. ಈ ರೀತಿ ಮನೆ ಊಟ ಬೇಕು ಅಂದಾಗ ಈ ರೀತಿ ಬಂದು ತೊಗೊಂಡೋಗುವಂಥದ್ದು, ಈ ರೇಂಜಿಗೆ ಇಷ್ಟಪಡ್ತಾರೆ ಜನ. ನಮ್ಮ ವಿಷಯಕ್ಕೆ ಬಂದ್ಬಿಡೋಣ. ಓಕೆ, ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ರೆ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಸಾರಕ್ಕಿ ಗೇಟು ಕನಕಪುರ ಮೇನ್ ರೋಡು. ಸೊ ಇಲ್ಲಿ ಹೋಟೆಲ್ ಬನಶಂಕರಿ ಅಂತ, ಅಜ್ಜಿ ಹೋಟೆಲ್ ಅಂತಲೂ ಕರೀತಾರೆ. ಅದ್ಭುತವಾಗಿರೋಂಥ ಮುದ್ದೆ ಊಟ ನಿಮಗೆ ಸಿಗುವಂಥದ್ದು. ಮುದ್ದೆ ಊಟನೇ ನಾವು ಜಾಸ್ತಿ ಹುಡುಕ್ತಾ ಇರ್ತೀವಿ, ಇಲ್ಲೂ ಕೂಡ ನಮಗೆ ಮುದ್ದೆ ಊಟ ಸಿಗುತ್ತೆ ಅಂತ ಗೊತ್ತಾಯಿತು. ಹಾಗಾಗಿ ವಿಸಿಟ್ ಮಾಡಿರೋಂಥದ್ದು ಇದು. ಇನ್ನೂ ಹೇಳಬೇಕು ಅಂದರೆ ಜೆ ಪಿ ನಗರ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಸೊ ಅಲ್ಲಿ 60 ಮತ್ತು 61 ಮೆಟ್ರೋ ಪಿಲ್ಲರ್ ಇದೆ. ಅದರ ನಡುವೆ ಅಂದರೆ ಅದರ ಅಪೋಸಿಟಲ್ಲಿ ಅವುಗಳ ಮಧ್ಯೆ ನಿಮಗೆ ಈ ಒಂದು ಹೋಟೆಲ್ ಸಿಗುತ್ತೆ. 40 ವರ್ಷಗಳ ಹಿಂದೆ ಅಜ್ಜಿ ಶುರು ಮಾಡಿದಂಥ ಹೋಟೆಲು, ಹಾಗಾಗಿ ಅಜ್ಜಿ ಹೋಟೆಲ್ ಅಂತಲೇ ಹೆಸರುವಾಸಿಯಾಗಿರುವಂಥದ್ದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಊಟ ಮಾಡೋಣ. ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಮುದ್ದೆ ಊಟ ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರು, ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು? ಒಂದು 40 ವರ್ಷಕ್ಕೆ ಮುಂಚೆ ನಮ್ಮ ತಾಯಿಯವರು ಮಾಡ್ತಾಯಿದ್ರು, ಇಡ್ಲಿ, ಬರೀ ಇಡ್ಲಿ ಮಾಡ್ತಾಯಿದ್ರು. ಅದಾದಮೇಲೆ ನಾನು ಸ್ವಲ್ಪ ಎಲ್ಲ ಡೆವಲಪ್ ಮಾಡಿ ಈ ಥರ ಇದು ಮಾಡಿದ್ದೀನಿ ಸರ್. ಓಕೆ. ನಮ್ಮ ತಾಯಿ ಯಾವಾಗ ಇಡ್ಲಿ ಮಾಡಿಕೊಂಡು ನಮ್ಮನ್ನೆಲ್ಲ ಇದು ಮಾಡಿದ್ರು. ಓಕೆ ಓಕೆ. ಅಂದರೆ ಅಮ್ಮ ಸ್ಟಾರ್ಟಿಂಗಲ್ಲಿ ಇಡ್ಲಿ ಇದ್ದಾರೆ, ತಾಯಿ ಅವರೇ ಮೇಯ್ನು. ಓಕೆ ಅಮ್ಮ ನಮಸ್ತೆ. ನಮಸ್ಕಾರ ಅಮ್ಮ, ಮಾತಾಡ್ತೀನಿ ತಮ್ಮ ಹತ್ರ ಮಾತಾಡ್ತೀನಿ ಆಮೇಲೆ. ಓಕೆ. ಬರೀ ಇಡ್ಲಿ ವ್ಯಾಪಾರ ಮಾಡ್ತಾ ಇದ್ರು ಅಲ್ಲಿ, ಆಮೇಲೆ ಇದು ಅಂಗಡಿ ಎಲ್ಲ ಓಪನ್ ಮಾಡಿ ಆಮೇಲೆ ನಾನು ಸ್ವಲ್ಪ ಎಲ್ಲ ಇದೆಲ್ಲ ಮಾಡಿದ್ರು. ಹಂಗಾಗಿ ಅದು ಅಜ್ಜಿ ಹೋಟೆಲ್, ಅಜ್ಜಿ ಹೋಟ್ಲ್ ಅಂತ ಅವ್ರ ಹೆಸರು, ಅಮ್ಮವರಿಂದಾನೆ. ಅದಕ್ಕೆ ಇಲ್ಲಿ ನಮ್ಮ ಆಟೋದವರೆಲ್ಲ ಸೇರಿ ಅಜ್ಜಿ ಹೋಟ್ಲ್ ಅಂತ, ಅಜ್ಜಿ ಹೋಟ್ಲ್ ಅಂತ ಇದ್ರು. ನಾನು ಅದಕ್ಕೆ ಅದು ಅಜ್ಜಿ ಹೋಟ್ಲ್ ಅಂತಲೇ ಇದ್ದೆ. ಓಕೆ ಓಕೆ ಓಕೆ, ಸೂಪರ್. ಏನೇನೆಲ್ಲ ಸಿಗುತ್ತೆ ಸರ್ ನಿಮ್ಮಲ್ಲಿ? ಸರ್ ಇವಾಗ ನಿಮಗೆ ರಾಗಿ ಮುದ್ದೆ ಇದೆ, ಪರೋಟ, ಚಪಾತಿ, ಮೊಸರನ್ನ, ವೈಟ್ ರೈಸು ಇಷ್ಟು ಸಿಗುತ್ತೆ ಸರ್ ಇವಾಗ ಮಧ್ಯಾಹ್ನ. ಓಕೆ. ಮುದ್ದೆನೂ ಮುದ್ದೆ 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 ಸಿಗುತ್ತೆ ಬೇಕಾದ್ರೆ ಕ್ಯಾಮ್ರಾದಲ್ಲಿ ರೋಡ ತಗೊಳಂಗಿದ್ರೆ ತಗೊಳ್ಳಿ ಮುದ್ದೆ. ಸರಿ ಸರ್. ಮತ್ತೆ ಬೆಳಿಗ್ಗೆ ಟಿಫನ್ ಸಿಗುತ್ತೆ? ಬೆಳಿಗ್ಗೆ ಟಿಫನ್ ಸರ್ ತಟ್ಟೆ ಇಡ್ಲಿ, ದೋಸೆ, ಮಸಾಲೆ ದೋಸೆ, ರೈಸ್ ಬಾತು. ಒಂದೊಂದಿನ ಒಂದೊಂದು ರೈಸ್ ಬಾತ್ ಮಾಡ್ತೀವಿ. ಆಮೇಲೆ ಚಿತ್ರಾನ್ನ ಇರುತ್ತೆ, ಪುಳಿಯೋಗರೆ ಇರುತ್ತೆ, ಚಿತ್ರಾನ್ನ, ಪೂರಿ. ಓಕೆ. ಮತ್ತೆ ನೈಟ್ ಊಟ ಸಿಗುತ್ತೆ? ನೈಟ್ ಇಲ್ಲ ಸರ್, ನಮ್ಮ 4-5 ವರೆ ಲಾಸ್ಟ್. ನಮ್ಗೆ 4 ವರೆಗೆ 4 ವರೆ ಲಾಸ್ಟ್. ಮತ್ತೆ ಇನ್ನು ಹೋಟೆಲ್ ಇರುವಂತ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಇಲ್ಲಿಗೆ ಬರಬೇಕು ಅಂದ್ರೆ ಹೇಗೆ ಸರ್? ಮೆಟ್ರೋ ಸ್ಟ್ಯಾಂಡ್ ಪಿಲ್ಲರ್ ನಂಬರ್ 60-61 ಬನಶಂಕರಿ ಅಲ್ವಾ ಇದು? ಸಾರಕ್ಕಿ, ಜೆ ಪಿ ನಗರ್, ಜೆ ಪಿ ನಗರ್ ಆ ಕಡೆ ಹೋಗುದು ಸರ್. ಇದು ಸಾರಕ್ಕಿ ಗೇಟ್, ಸಾರಕ್ಕಿ ಗೇಟ್ ಸರ್, ಗೇಟ್ ಬರುತ್ತೆ. ಪಿಲ್ಲರ್ ನಂಬರ್ 60-61 ಮಧ್ಯದಲ್ಲಿ ಇರುವಂತ. ಓಕೆ ಫೈನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮ್ಮ ನಮಸ್ತೆ. ನಮಸ್ತೆ ಸ್ವಾಮಿ, ನಮಸ್ತೆ.
ಮತ್ತೆ ನಮ್ಮ ಹೆಸರು ವೆಂಕಟಮ್ಮ ಅವರ ಅಮ್ಮ ಬಹಳ ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ ನನಗೆ ಓಕೆ ಅಮ್ಮ ಅಮ್ಮ ನೀವೇ ಶುರು ಮಾಡಿದ್ದು ಅಂತ ಹೇಳಿದ್ರು ಹೋಟೆಲ್ ಓಕೆ ಅಮ್ಮ ಹೇಗೆ ಯಾವ ಇಯರ್ ಅಲ್ಲಿ ಶುರುವಾಗಿದ್ದು ಈ ಏರಿಯಾದಲ್ಲೇ ನಾನು ಈ ಏರಿಯಾದಲ್ಲೇ ಗಂಗಾಧರ್ ನಗರದಲ್ಲಿ ಶುರು ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೆ ಚಿಕ್ಕದಾಗಿ ಮಕ್ಕಳೆಲ್ಲ ಒಂದೊಂದು ಕೆಲಸಕ್ಕೆ ಹೋಗ್ತಾ ಇದ್ರು ಆಗ ನಾನು ಏನೋ ಸಾಲಲ್ಲ ಅಂತ ಹೇಳಿ ಮನೇಲಿ ಕೂತ್ಕೊಂಡು ಮಾಡ್ತಾ ಇದ್ದೆ ಅದನ್ನೇ ಮಗ ಏನು ಮಾಡ್ದ ನೀನು ಈಗ ಮಾಡಿದ್ರೆ ಸರೋಗಲ್ಲಮ್ಮ ನಾನು ಅಲ್ಲಿಡ್ತೀನಿ ಅಂತ ಹೇಳಿದ ಆಯ್ತಪ್ಪ ಇಡು ಅಂತ ಹೇಳಿ ಏನೋ ಚಿಕ್ಕದಾಗಿ ಮಾಡ್ಕೊಂಡು ಮತ್ತೆ ಭಗವಂತ ಕೊಟ್ಟಮೇಲೆ ಸ್ವಲ್ಪ ಈ ರೀತಿ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಓಕೆ ಅವಾಗ ಎಷ್ಟಿತ್ತಮ್ಮ ಪ್ರೈಸ್ ಎಲ್ಲ ಇಡ್ಲಿ ಅವಾಗೆಲ್ಲ ಎಷ್ಟಿತ್ತು ಅವಾಗ 10 ಪೈಸಾ ಮಾಡ್ತೆ 10 ಪೈಸಾ 10 ಪೈಸಾ ಆಮೇಲೆ 20 ಪೈಸಾ ಆಮೇಲೆ 4 ಅಣಿ ಹೀಗೆ ಮಾಡ್ಕೊಂಡು ಮಾಡ್ಕೊಂಡು ದೊಡ್ಡದು ಮಾಡ್ತಾರೆ ಓಕೆ 10 ಪೈಸದಿಂದ ಸ್ಟಾರ್ಟ್ ಆಗಿದೆ ಓಕೆ ಅಮ್ಮ ತಟ್ಟೆ ಇಡ್ಲಿ ಮತ್ತೆ ಚಿಕ್ಕ ಇಡ್ಲಿ ಚಿಕ್ಕ ಇಡ್ಲಿ ಮಾಡ್ತಾರೆ ಚಿಕ್ಕ ಇಡ್ಲಿ ತಟ್ಟೆ ಇಡ್ಲಿ ಇರಲಿಲ್ಲ ಅವಾಗ ಇಲ್ಲಿ ಓಪನ್ ಮಾಡಿದ್ಮೇಲೆ ತಟ್ಟೆ ಇಡ್ಲಿ ಮಾಡಿದ್ರು ಓಕೆ ಓಕೆ ಅಮ್ಮ ಈಗಲೂ ನೀವು ಕೆಲಸ ಮಾಡ್ತಿದ್ದೀರಾ ಅಂತಿದ್ರು ಈಗಲೂ ಇಡ್ಲಿ ಹಾಕೋದು ನೀವೇ ಅಂತ ಹೇಳ್ತಿದ್ರು ಅದೇ ಲಕ್ಷ್ಮೀನ ನಾನು ಬಿಟ್ಟಿಲ್ಲ ಸ್ವಾಮಿ ಅವ್ರು ಯಾರು ಮಾಡಿದ್ರು ನಾನು ಒಪ್ಪಲ್ಲ ನಾನೇ ಮಾಡಬೇಕು ನಾನೇ ಮಾಡಿದ್ರೇನೆ ನನಗೆ ಒಂದು ಸಾರ ಆಗೋದಿಲ್ಲ ಚಟ್ನಿಗೂ ನಾನೇ ಮಾಡೋದು ಚಟ್ನಿ ಸುದ ಅವ್ರ ಕೈಲಿ ಕೊಡಲ್ಲ ನಾನು ಹೌದಾ ಸೂಪರ್ ಹಂಗಾದ್ರೆ ಇಡ್ಲಿ ಮುದ್ದೆ ಹೌದಾ ಸಾಂಬಾರು ನೋಡಿ ಅಲ್ಲಿ ಆ ಲಕ್ಷ್ಮಿ ಇದ್ದಾಳೆ ಸಾಂಬಾರು ಪುಡಿ ನಾವು ಅಂಗಡಿಯಿಂದ ತರಲ್ಲ ನಾನೇ ಎಲ್ಲ ಹುರಿದು ಇಡ್ಲಿ ಇಡ್ಲಿ ಬೇರೆಯವ್ರ ಕೈಲಿ ಮಾಡ್ಸಲ್ಲ ಮುದ್ದೇನು ನಾನು ನನ್ನ ಮಗಳು ಮಾಡ್ತೀವಿ ಸಾಂಬಾರು ಯಾರ ಕೈಲಿ ಮಾಡ್ಸಲ್ಲ ನಾನು ಮತ್ತೆ ನನ್ನ ಮಗಳು ಇದರಲ್ಲಿ ಸಾಂಬಾರು ಪುಡಿ ಅಲ್ಲ ನಾನೇ ಮಾಡೋದು ಅವರು ಅಲ್ಲಿ ಸಾಂಬಾರು ಪುಡಿ ಅವರು ಇಡ್ಲಿಗೆ ಸಾಂಬಾರು ಮಾಡೋದು ಅವರು ಓಕೆ ಬಟ್ ಸಾಂಬಾರ್ ಪುಡಿ ಮತ್ತು ಇಡ್ಲಿ ಮಾಡುವುದೆಲ್ಲ ನೀವೇ ಹೌದು ಸ್ವಾಮಿ ಓಕೆ ಸೂಪರ್ ಅಮ್ಮ ಅಮ್ಮ ಎಷ್ಟು ವರ್ಷ ಅಂತ ಕೇಳ್ಬೋದು ನಿಮಗೆ ಸ್ವಾಮಿ 81 ವರ್ಷ ಆಯ್ತು 81 ವರ್ಷ ನಾನು ಕೂತ್ಕೊಳ್ಳೋಕೆ ಮನ್ಸ ಮನೇಲಿ ಇರೋದಕ್ಕೆ ಬೇಜಾರು ಅಯ್ಯೋ ಎಷ್ಟೋ ಹೇಳ್ತಾರೆ ಮಕ್ಕಳು ನಿಮ್ ಬರಬೇಡ ಅಂತಾರೆ ಇಲ್ಲಪ್ಪ ನಾನು ಇರೋವರೆಗೂ ನಾನು ಮಾಡಬೇಕು ಆಮೇಲೆ ನೀವು ಏನಾನ ಮಾಡ್ಕೊಳ್ಳಿ ನಮಗೆ ಗೊತ್ತಾಗಲ್ಲ ಈಗ ಜನ ಏನ್ ಹೇಳ್ತಾರೆ ಅಜ್ಜಿವಟ್ಟಿಗೂ ಹೋಗೋಣ ಅಂತ ಹೇಳ್ತಾರೆ ಎಲ್ಲಿಂದ ಎಲ್ಲಿವರೆಗೂ ಅಜ್ಜಿವಟ್ಟಿಂದ ಬರ್ತಾರೆ ಜನಗಳು ಅಷ್ಟು ಪ್ರೀತಿಯಿಂದ ನನ್ನ ಮಾತಾಡಿಸ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಹೋಟೆಲ್ ಬನಶಂಕರಿ ಅಂತ ಅಜ್ಜಿ ಹೋಟೆಲ್ ಅಂತಲೂ ಕರೀತಾರೆ ಯಾಕೆಂದರೆ 40 ವರ್ಷಗಳ ಹಿಂದೆ ಅಜ್ಜಿಯವರು ಶುರು ಮಾಡಿದಂಥ ಹೋಟೆಲು ಹಾಗಾಗಿ ಅಜ್ಜಿ ಹೋಟೆಲ್ ಅಂತಲೇ ಕರೆಯುವಂಥದ್ದು ಬನಶಂಕರಿ ಹೋಟೆಲ್ ಅಂತಲೂ ಕರೀತಾರೆ ಸಿಕ್ಕಾಬಡೆ ಜನ ಒಳಗಡೆ ತುಂಬಿ ತುಳುಕ್ತಾ ಇದ್ದಾರೆ ಕ್ರೌಡ್ ಹೆವಿ ಇದೆ ಹಾಗಾಗಿ ನಾವೊಂದು ಸ್ವಲ್ಪ ಹೊರಗಡೆ ಬಂದು ಅಲ್ಲಿ ರಿವ್ಯೂ ತಗೋತಾ ಇದ್ದೀವಿ ಮೊದಲನೇದಾಗಿ ನಾವು ತೊಗೊಂಡಿರುವಂಥದ್ದು ಮುದ್ದೆ ಮುದ್ದೆ ಊಟ ಅಂದರೆ ಬಿಟ್ಬಿಡ್ತೀವ ಮುದ್ದೆ ಊಟ ತೊಗೊಂಡಿದ್ದೀವಿ ಹಾಗೂ ಬೋಂಡ ಆರ್ಯನವ್ರು ಹೇಳ್ತಿದ್ರು ಏನು ಸರ್ ಮುದ್ದೆ ಸೈಸೆ ಇದೆಯಲ್ಲ ಬೋಂಡ ಅಂತ ಅದು ಒಳ್ಳೆ ಪಕೋಡ ಕಂಡಂಗೆ ಕಾಣಿಸ್ತದೆ ನನಗೆ ಬೋಂಡನೂ ಹೌದು ಪಕೋಡನೂ ಹೌದು ಅನ್ನೋ ರೇಂಜಿಗೆ ಶೇಪಲ್ಲಿ ಇದೆ ಇವತ್ತು ಮೂಲಂಗಿ ಸಾರು ಮೂಲಂಗಿ ಹಾಕಿ ಆಲೂಗಡ್ಡೆ ಹಾಕಿ ಹಳಸುಂಡೆ ಕಾಳು ಹಳಸುಂಡೆ ಕಾಳು ಅಂತಲೂ ಕರೀತಾರೆ ಅದನ್ನು ಹಾಕಿ ಒಂದು ಅದ್ಭುತವಾಗಿರುವಂಥ ಒಂದು ಬೇಳೆ ಸಾರು ಮಾಡಿ ಕೊಟ್ಟಿದ್ದಾರೆ ಮೇನ್ ರೋಡ್ ಆಗಿರೋದ್ರಿಂದ ವೆಹಿಕಲ್ಸ್ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಕ್ಷಮೆ ಇರಲಿ ಬೇಗ ಮುಗಿಸ್ಬಿಡೋಣ ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಮುದ್ದೆ ಸ್ವಲ್ಪ ಗಟ್ಟಿನೇ ಇದೆ ಸೂಪರ್ ಮಾರ್ರೆ ಸಕರ ಇದೆ ಆಹಾ ಬೇಳೆ ಸಾರು ಅಥವಾ ಹುರಿಬೇಳೆ ಗಮ ಮತ್ತು ಆಲೂಗಡ್ಡೆ ಬಳಸಿರ್ತಾರಲ್ಲ ಅದ್ರದ್ದು ಫ್ಲೇವರು ಸಿಕ್ಬಿಡುತ್ತೆ ಮತ್ತು ಇನ್ನೊಂದು ಆ ಸ್ವೀಟ್ನೆಸ್ಸು ಸಿಗುವಂಥದ್ದು ಆಲೂಗಡ್ಡೆ ಬೆಳೆಸಿರ್ತಾರಲ್ಲ ಅದರಿಂದ ಸ್ವಲ್ಪ ಸಿಹಿ ಅಂಶ ಲೈಟಾಗಿ ಬಿಟ್ಟಿರುತ್ತೆ ಚೆನ್ನಾಗಿದೆ ಇನ್ನು ಮೂಲಂಗಿ ಸಾರು ಅಂದಾಗ ನಾವು ಭಯ ಬೀಳ್ತೀವಿ ಏ ಸ್ಮೆಲ್ ಇರುತ್ತೆ ಮರ್ರೆ ಅಂತ ಒಂದು ಚೂರು ಆ ಸ್ಮೆಲ್ ಇಲ್ಲ ಏನು ಸಾಕಾಗಿದೆ ಗೊತ್ತಾ ಏ ತುಂಬ ಚೆನ್ನಾಗಿದೆ
ಮತ್ತು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನು. ಬೇಳೆ ಸಾರು ಬೆಂಕಿ ಅಂತಲೇ ಹೇಳ್ಬೋದು. ಗಟ್ಟಿನೂ ಇದೆಯಾ ಸಾಂಬಾರು? ಚೆನ್ನಾಗಿರದ ಮುದ್ದೆಗೆ ಗಟ್ಟಿನೇ ಇರಬೇಕು. ತೆಳುವಾದರೆ ಮುದ್ದೆಗೆ ಒಂದು ಚೂರೂ ಚೆನ್ನಾಗಿರಲ್ಲ ಸಾಂಬಾರು. ಗಟ್ಟಿ ಇರುತ್ತಾ? ಆ ಒಂದು ಏನೋ ಒಂದು ಕೋಟಿಂಗು ಮುದ್ದೆ ಮೇಲೆ ಕೂತಿರುತ್ತಲ್ಲ, ಏನು ಸಕಾಲಾಗಿರದೆ ಗೊತ್ತಾ? ಓಹೋ ಅಮೋಘ. ಮತ್ತು ಇನ್ನು ಟೊಮೊಟೊ ಹಣ್ಣು ಬೆಳೆಸಿರ್ತಾರೆ, ಅದರ ಒಂದು ಹುಳಿ ಅಂಶ ಸಿಗುತ್ತಾ? ತುಂಬ ಚೆನ್ನಾಗಿದೆ. ಬೋಂಡಾ, ಬೋಂಡಾ ದೊಡ್ಡ ಸೈಜೇ ಇದೆ ಅಮ್ಮ ನೋಡಿ. ಇದು ಪಕೋಡಾನ ಬೋಂಡಾ? ಅದೇ ಎರಡೂ ಆಗುತ್ತೆ. ಇದು ಆರು ರೇಂಜಿಗೆ ಮಾಡಿದ್ದಾರೆ. ಇನ್ನೊಂದೇನು ಗೊತ್ತಾ, ಈ ಕೆ ಎಸ್ ಆರ್ ಟಿ ಸಿ ಬಸ್ ಬಂದು ಕೆ ಎಸ್ ಆರ್ ಟಿ ಸಿ ಬಸ್ಸವರು ಕಂಡಕ್ಟ್ರು ಬಸ್ಸವರು ಇಲ್ಲಿ ನಿಲ್ಲಿಸ್ಬಿಟ್ಟು ಪಾಪ ಊಟಕ್ಕೆ ಅಂತ ಬಂದಿದ್ದಾರೆ, ತೊಗೊಂತಾ ಇದ್ದಾರೆ ಊಟನ. ಸೊ ಈ ರೀತಿನೂ ಉಂಟು, ಯಾಕಂದರೆ ಆರು ರೇಂಜಿಗೆ ಇರುತ್ತೆ ಊಟ ಅಂತ. ಮನೆ ಊಟ ಇಲ್ಲಿ ನೋಡ್ರಿ, ಅಲ್ಲೇನು ನೋಡ್ತೀರ ಆರ್ಯನವರು ಕ್ಯಾಮ್ರಾ ಈ ಕಡೆ ತಿರ್ಸ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಅಲ್ಲಿ ನೋಡ್ದವ್ರೆ. ಆ ಕಡೆ ಈ ಕಡೆ ಹೋದ್ರೆ ನಾವು ಔಟ್ ಆಫ್ ಫೋಕಸ್ ಆಗಲ್ವಾ? ನೋಡಿ ಬಂದರು ಬಂದರು ಪಾಪ. ಈ ರೀತಿ ಮನೆ ಊಟ ಬೇಕು ಅಂದಾಗ ಈ ರೀತಿ ಬಂದು ತೊಗೊಂಡೋಗುವಂಥದ್ದು ಈ ರೇಂಜಿಗೆ ಇಷ್ಟಪಡ್ತಾರೆ ಜನ. ನಮ್ಮ ವಿಷಯಕ್ಕೆ ಬಂದ್ಬಿಡೋಣ. ಓಕೆ, ಎಲ್ಲಿಗೆ ನಿಲ್ಸಿದೆ? ಬೋಂಡಾಗ ನಿಲ್ಸಿದೆ. ಹ್ಞೂ, ಬೋಂಡಾ ಅಲ್ಟಿಮೇಟ್ ಆಗಿದೆ. ಅದು ಬೋಂಡ ಅನ್ನೋಂಗೂ ಇಲ್ಲ, ಪಕೋಡ ಅನ್ನೋಂಗೂ ಇಲ್ಲ, ಆರು ರೇಂಜಿಗಿದೆ. ಸಿಕ್ಕಾಬಿಟ್ಟ ಗಿರಿಗರಿಯಾಗಿರುವಂಥದ್ದು ತುಂಬ ಕ್ರಿಸ್ಪಿ ಆಗಿದೆ. ಔಟರ್ ಲೇಯರ್ ಅಂತೂ ಅಲ್ಟಿಮೇಟ್ ಆಗಿದೆ. ಮತ್ತು ಇನ್ನರು ಲೈಟಾಗಿ ನಿಮಗೆ ಸಾಫ್ಟಾಗಿ ಸಿಗುವಂಥದ್ದು. ಮತ್ತು ಇನ್ನು ಸೋಂಪು ಬಳಸಿದ್ದಾರೆ, ಆ ಸೋಂಪಿನ ಘಮ ಇದೆಯಲ್ಲ ಸೂಪರ್, ಬೆಂಕಿ ಅಂತಲೇ ಹೇಳ್ಬೋದು. ಮತ್ತು ಆ ಈರುಳ್ಳಿ ಕ್ರಂಚ್ ಇದೆ, ಅದು ಕೂಡ ನಿಮಗೆ ಇಷ್ಟವಾಗುವಂಥದ್ದು. ಸಖತ್ತಾಗಿದೆ. ಮುದ್ದೆ ಜೊತೆಗೆ ಈ ಥರ ಬೋಂಡಾ ಬಜ್ಜಿ ಇದ್ದರೆ ಚಂದ. ಮತ್ತು ಇನ್ನು ತರಕಾರಿ, ತರಕಾರಿನೂ ಇರುತ್ತೆ. ತರಕಾರಿನ ಜೊತೆ ಸೇರಿಸಿ ತಿನ್ನಬೇಕು, ಆರೋಗ್ಯಕ್ಕೆ ಉತ್ತಮ. ತರಕಾರಿನ ಹಾಗೆ ಸೈಡಿಗೆ ಬಿಡೋದಲ್ಲ. ಮೂಲಂಗಿ, ಹ್ಞೂ, ಮೂಲಂಗಿ ಎಷ್ಟು ಒಳ್ಳೇದು ಊಟ. ಏ ಆ ಮೂಲಂಗಿಲೂ ಲೈಟಾಗಿ ಹುಳಿ ಅಂಶ ಸೇರ್ಕೊಂಡ್ಬಿಟ್ಟಿದೆ, ಚೆನ್ನಾಗಿ ಬೆಂದಿರುತ್ತಲ್ಲ ಸಾಂಬಾರಲ್ಲಿ. ಮೂಲಂಗಿಲೂ ಸಹ ಸಣ್ಣದಾಗಿ ಒಂದು ಹುಳಿ ಅಂಶ ಇದೆ, ಚೆನ್ನಾಗಿದೆ. ಮೂಲಂಗಿನೂ ಕೂಡ ಮಸ್ತ್ ಇದೆ, ನೀಟಾಗಿ ಬೆಂದಿದೆ ಕೂಡ, ಸೂಪರ್. ಮುದ್ದೆ ಕಲಿ ಮಾಡಿಬಿಟ್ಟು ರಪ್ಪ ಅಂತ ಒಂಚೂರು ರೈಸ್ ಹಾಕ್ಸ್ಕೊಡೋಣ. ರೈಸ್ ಹಾಕ್ಸ್ಕೊಂಡು ಕಲಿ ಮಾಡುವ. ಮುದ್ದೆ ಊಟ ಆಯಿತು. ಮುದ್ದೆ ಊಟ ಆದಮೇಲೆ ಅನ್ನ ಸಾಂಬಾರು ತೊಗೊಳೋಣ ಅಂದ್ಕೊಂಡ್ವಿ. ಬೇಡ, ಮೊಸರನ್ನ ಇತ್ತು. ಸ್ವಲ್ಪ ಬಿಸಿಲು ಬೇರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಿಸಿಲಿನ ಕಾವು ಹೆಚ್ಚಾಗ್ತಾ ಇದೆ, ಅಂದರೆ ಬೇಸಿಗೆ ಶುರುವಾಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಮೊಸರನ್ನ ಸಿಗುತ್ತಲ್ಲ, ಸೊ ಹಾಗಾಗಿ ಮೊಸರನ್ನ ತೊಗೊಂಡ್ವಿ. ಮೊಸರನ್ನ ಜೊತೆಗೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ, ಅದು ಮಾವಿನಕಾಯಿ ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಕಡಲೆಬೇಳೆ, ಉದ್ದಿನಬೇಳೆ, ಕ್ಯಾರೆಟು, ಕೊತ್ತಂಬರಿ, ಒಗ್ಗರಣೆ ಟಚ್ಕೊಟ್ಟಿದ್ದಾರೆ. ಅಮೋಘವಾಗಿ ಕಾಣಿಸ್ತದೆ, ಕಲರ್ ಕಲರಾಗಿ ಕಾಣಿಸ್ತದೆ, ಸೂಪರ್. ನೋಡೋದಕ್ಕೂ ಒಂಥರ ಖುಷಿಯಾಗಿದೆ. ತಣ್ಣಗಾಗ್ತಾಯಿದೆ, ಬಿಸಿಲು ಬರೋಲ್ಲ. ಮೊಸರನ್ನ ಪ್ರಿಫರ್ ಮಾಡ್ತಿರ್ತೀವಿ ಜಾಸ್ತಿ, ಮಜ್ಜಿಗೆ ಮೊಸರನ್ನ ಇದನ್ನು ಜಾಸ್ತಿ ಈ ಬೇಸಿಗೆ ಟೈಮಲ್ಲಿ ತೊಗೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ. ಚೆನ್ನಾಗಿದೆ. ಸಾಂಬಾರು ಚೆನ್ನಾಗಿತ್ತು. ಸಾಂಬಾರು ಕೂಡ ಚೆನ್ನಾಗಿತ್ತು. ಮೊಸರನ್ನ ಕೂಡ ಅಲ್ಟಿಮೇಟ್ ಆಗಿದೆ. ಆ ಕೊತ್ತಂಬರಿ ಗಮನ ಸ್ವಲ್ಪ ಜಾಸ್ತಿ ಬರ್ತಿರೋವಂಥದ್ದು. ಮತ್ತು ಇನ್ನು ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಬಳಸಿದ್ದಾರೆ, ಅದು ಕೂಡ ಚೆನ್ನಾಗಿದೆ. ಇನ್ನೇನಾದರೂ ನಿಮಗೇನು ಮೊಸರನ್ನದಲ್ಲಿ ಸಿಗುವಂಥದ್ದು ಆ ಹುಳಿ ಅಂಶ ಅಷ್ಟೇ. ಸ್ವಲ್ಪ ಹುಳಿ ಲೈಟಾಗಿ, ಅತಿ ಹೆಚ್ಚು ಸಿಗಲ್ಲ, ಲೈಟಾಗಿ ಆ ಒಂದು ಹುಳಿ ಅಂಶ ಸಿಗುತ್ತೆ. ಮತ್ತು ಆ ಸಿಹಿ ಅಂಶ ಕೂಡ ಸಿಗುವಂಥದ್ದು. ಇನ್ನು ನಿಮಗೇನಾದರೂ ಸ್ವಲ್ಪ ಖಾರ ಏನಾದರೂ ಬೇಕು ಅಂದರೆ ಉಪ್ಪಿನಕಾಯಿ ಇರುತ್ತೆ. ಉಪ್ಪಿನಕಾಯಲ್ಲೂ ಹುಳಿ ಹಾಗೂ ಖಾರ ಎರಡೂ ಸಿಗುವಂಥದ್ದು. ಅದನ್ನು ಕೂಡ ನೀವು ಸೇರಿಸಿ ತಿಂದಾಗ ನಿಮಗೆ ಸ್ವಲ್ಪ ಖಾರ ಸಿಗುವಂಥದ್ದು. ಚೆನ್ನಾಗಿದೆ. ಇಷ್ಟು ಮಾತ್ರನೇ ಅಂತ ಅಲ್ಲ, ಅಂದರೆ ಮಧ್ಯಾಹ್ನದೊತ್ತೂ ನಿಮಗೆ ಮುದ್ದೆ, ಅನ್ನ ಸಾಂಬಾರು, ಮೊಸರನ್ನ ಇಷ್ಟು ಮಾತ್ರನೇ ಅಂತ ಅಲ್ಲ. ಪರೋಟನೂ ಸಿಗುತ್ತೆ, ಚಪಾತಿನೂ ಸಿಗುತ್ತೆ. ಪರೋಟ ಅಂದರೆ ಕಾಯಿನ್ ಪರೋಟ ಅಂದೆ, ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತೆ, ಒಂದು ಈ ಸೈಜಲ್ಲಿ ಬರುವಂಥದ್ದು, ಹಂಗೈ ಅಷ್ಟಗಳ ಬರುತ್ತೆ, ಅದು ಕಾಯಿನ್ ಪರೋಟ ಅಂತ ಇಲ್ಲಿ ಸಿಗುವಂಥದ್ದು. ಬೆಳಗ್ಗೆ ಹೊತ್ತು ಟಿಫನ್ನು ಎಲ್ಲ ಸಿಗುತ್ತೆ, ಇಡ್ಲಿ ದೋಸೆ ಎಲ್ಲ ಸಿಗುತ್ತೆ. ಇಷ್ಟೊತ್ತಿನಲ್ಲೂ ಇಡ್ಲಿ ಸಿಗುತ್ತೆ, ಇದ್ದರೆ ಸಿಗುತ್ತೆ, ಖಾಲಿ ಆಯ್ತಂದ್ರೆ ಖಾಲಿ ಆದಂಗೆ. ಮಧ್ಯಾಹ್ನದೊತ್ತು ಊಟ ಅಂತ ಸಿಗದ. ಓಕೆ,
ಸೂಪರ್, ಅದ್ಭುತವಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಸಾಂಬಾರತ್ತು ಸ್ವಲ್ಪ ಉಳಿ ಉಳಿಯಾಗಿ ಚೆನ್ನಾಗಿತ್ತು, ಅದು ಕೂಡ ಮನೆ ಸಾಂಬಾರು ಇದ್ದಂಗೆ. ಮೊಸರನ್ನ ಕೂಡ ಅಲ್ಟಿಮೇಟ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದೆ. ಊಟನ ಕಂಟಿನ್ಯೂ ಮಾಡೋಣ. ಬಿಸಿಲು ಕಂಡ ಕಾಲ ಬರ್ತಾ ಇದೋ ಪಕ್ಕನ ತಗೊಳ್ಳೋಣ. ರೆಕಾರ್ಡಿಂಗಾ? ಸೂಪರ್. ಏನ ಏನು ಹೋಟ್ಲ? ಅಜ್ಜಿ ಹೋಟೆಲ್ ಅಂತ ಗೊತ್ತು. ಬನ್ಶ್ ನೀರು ಕುಡಿದ್ಬಿಡಲ್ಲ, ಎಬ್ಬರ್ಸ್ ಹಾಕೋದ್ರೆ ಬಾಟಲ್ ಹೊಡಿತಾರ. ತೊಳಣ ತೊಗೊಳ್ಳೋದಾ? ಓಕೆ ಸೂಪರ್, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೊಳದಾ ಅದೇ ಜೊತೆ. ಮತ್ತು ಆ ಬೋಂಡ ಒಂದೇ ಒಂದು ನಿಮಿಷ ಸರ್.